ಚುರುಕಾದ ವಾಲ್ಮೀಕಿ ಹಗರಣದ ತನಿಖೆ, ಮಾಜಿ ಸಚಿವ ನಾಗೇಂದ್ರ ಬಂಧನ ಸಾಧ್ಯತೆ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಜ್ಜು. ಎಸ್ಐಟಿ ಕಚೇರಿಯಲ್ಲಿ ದದ್ದಲ್ಗೆ ವಿಚಾರಣೆ, ಎಸ್ಐಟಿ ಕಚೇರಿಗೆ ಇಡಿ ಅಧಿಕಾರಿಗಳ ದೌಡು, ಕೆಲವೇ ಕ್ಷಣಗಳಲ್ಲಿ ಶಾಸಕ ವಶಕ್ಕೆ ಸಾಧ್ಯ. ವಾಲ್ಮೀಕಿ ಹಗರಣ ಸಂಬಂಧ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಇಡಿ ಎಂಟ್ರಿ, ರಾಜಕೀಯ ಷಡ್ಯಂತ್ರ, ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿ ನುಡಿ. ತಮಿಳುನಾಡಿಗೆ ಸದ್ಯಕ್ಕಿಲ್ಲ ಕಾವೇರಿ ನೀರು, ಭಾನುವಾರ ಸಂಜೆ ಸರ್ವಪಕ್ಷ ಸಭೆ ಕರೆದ ಸಿಎಂ, ಮುಂದಿನ ಹೆಜ್ಜೆ ಕುರಿತು ಸರ್ಕಾರದ ತೀರ್ಮಾನ. ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸ ಆಚರಣೆ, ಮೋದಿ ಸರ್ಕಾರದಿಂದ ಅಧಿಕೃತ ಘೋಷಣೆ, ತುರ್ತು ಪರಿಸ್ಥಿತಿ ಕರಾಳ ನೆನಪಿಗಾಗಿ ಆಚರಣೆ.